ಹರೇ ಕೃಷ್ಣ ಹರೇ ಶ್ರೀನಿವಾಸ. ಅಧ್ಯಾತ್ಮ ಬಂಧುಗಳೇ, ಇಂದು ನಾವು ಬರುವ 2020 ಸೆಪ್ಟೆಂಬರ್ 1 ಮಂಗಳವಾರದಂದು ಬರುವ ಅನಂತ ಚತುರ್ದಶಿ ವ್ರತದ ಅನಂತ ಫಲಗಳನ್ನು ಅಂದು ಕಟ್ಟಿಕೊಳ್ಳುವ ಅತ್ಯಂತ ಪವಿತ್ರವೂ ಮಹಿಮಾಪೂರ್ಣವೂ ಆದ ಅನಂತ ದೋರದ ವೈಶಿಷ್ಟ್ಯವನ್ನು ಕೇವಲ ಕಥಾಶ್ರವಣ ಮಾಡಿದರೇನೆ ಅನಂತ ನಾಮಕ ದೇವೇಶ ಶ್ರೀಕೃಷ್ಣನ ವಿಶೇಷ ಕೃಪೆಯನ್ನು ಕೊಡಬಹುದಾದ ಅನಂತ ವ್ರತದ ಕಥೆಯನ್ನು, ಪೂಜೆ ವ್ರತವನ್ನು ಮಾಡುವ ಶಾಸ್ತ್ರೋಕ್ತ ವಿಧಾನಗಳನ್ನು, ವ್ರತ ಪೂಜೆಯಿಂದ ಬರಬಹುದಾದ ಅನಂತವಾದ ವಿಚಿತ್ರ ಫಲಗಳನ್ನು ತಿಳಿಯೋಣ. ಅಧ್ಯಾತ್ಮ ಚಿಂತಕರೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ನನ್ನ ವಿಡಿಯೋ ಕೆಳಗೆ ಕೆಂಪಿನಲ್ಲಿ ಕಾಣುವ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿದರೆ ನಾನು ಹಾಕುವ ಎಲ್ಲಾ ಉತ್ತಮ ಧಾರ್ಮಿಕ ಸಂದೇಶಗಳು ಬೇಗ ನಿಮಗೆ ತಲುಪಲು ಸಾಧ್ಯವಾಗುತ್ತದೆ. ಲೈಕ್ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಬೇಕಾದ ಧಾರ್ಮಿಕ ಆಚರಣೆಯ ಮಹತ್ವದ ವಿಷಯಗಳನ್ನು ತಿಳಿಸಿದರೆ ಅದನ್ನು ಸಹ ಕಳಿಸಲು ಪ್ರಯತ್ನಿಸುತ್ತೇನೆ. ಜೀವನದಲ್ಲಿ ನಾವು ಎಲ್ಲರೂ ಪಡಬಾರದ ಕಷ್ಟ, ಸಮಸ್ಯೆ, ದುಃಖ, ದುರಂತಗಳನ್ನು, ರೋಗ ರುಜಿನಗಳನ್ನು ಒಂದಲ್ಲ ಒಂದು ಸಮಯದಲ್ಲಿ ಅನುಭವಕ್ಕೆ ತಂದುಕೊಳ್ಳುತ್ತೇವೆ. ಸಂಸಾರದ ದಾರಿದ್ರ್ಯ, ಸುಜ್ಞಾನದ ಬಡತನ, ಸಂತಸದ ಕ್ಷೀಣತೆ, ಚಿಂತೆಯ ಗಾಢತೆಯಲ್ಲಿ ಕ್ಷಣಕಾಲ ಮುಳುಗುತ್ತೇವೆ. ಆಗ ಯಾವ ವ್ರತ ಪೂಜೆ ನಮಗೆ ದಾರಿ ತೋರುತ್ತದೆ, ಎಲ್ಲಾ ಕಷ್ಟಗಳಿಂದ ಪಾರು ಮಾಡಿ ನಿಶ್ಚಿಂತೆಯಿಂದ ಕುಟುಂಬವೇ ಇರುವಂತೆ ಮಾಡುತ್ತದೆ ಎಂದು ಯೋಚಿಸುತ್ತಾ ಕುಳಿತರೆ ಹರಿದಾಸರ ಭಜನೆ ಎಂದು ಕಣ್ಮುಂದೆ ಬರುತ್ತದೆ. ಚಿಂತ್ಯಾಕೆ ಮಾಡುತ್ತಿದ್ದಿ, ಚಿನ್ಮಯ ನಿದ್ದಾನೆ, ಚಿಂತಾರತ್ನವೆಂಬ ಅನಂತನಿದ್ದಾನೆ. ಹರಿದಾಸರ ಮಾತಿನಂತೆ ಚಿಂತೆಯನ್ನು ಕಳೆಯಲು ಸರ್ವವಿಧ ಚಿಂತಾ ನಿವಾರಕ, ಚಿಂತಾರತ್ನದಂತಿರುವ ಅನಂತನ ನಾಮವನ್ನ ಸ್ಮರಿಸು, ಚಿಂತಿಸು. ಆಗ ಶ್ರೀಕಾಂತನಿಂದ, ಲಕ್ಷ್ಮೀಕಾಂತನಿಂದ ಜ್ಞಾನ, ಶಕ್ತಿ, ಧೈರ್ಯ, ಸ್ಥೈರ್ಯ, ಆರೋಗ್ಯ, ಆಯುಷ್ಯ, ಸಂಪತ್ತು, ಹೀಗೆ ಎಲ್ಲಾ ಗುಣಗಳಿಂದ ಶ್ರೀಮಂತನಾಗುತ್ತೀಯ. ಅನಂತನ ಹೆಸರೇ ಅಂತಹದ್ದು. ಮುಖ್ಯ ಪ್ರಾಣ, ಲಕ್ಷ್ಮಿ, ಬ್ರಹ್ಮೇಂದ್ರಾದಿ ಸಕಲ ದೇವತೆಗಳ ಒಡೆಯನಾದ ಸಾಕ್ಷಾತ್ ಶ್ರೀಕೃಷ್ಣನೇ ಅನಂತನಾಗಿ ಈ ಜಗದ ಕಣ ಕಣಗಳಲ್ಲಿ ಸ್ಥೂಲ ಸೂಕ್ಷ್ಮ ರೂಪನಾಗಿ ಅನಂತವಾಗಿ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದಲೇ ಆ ಭಗವಂತನೇ ಅನಂತ ಆಗಲು ಸಾಧ್ಯ. ಅವನ ಪ್ರೀತಿಗಾಗಿ ಮಾಡುವ ಈ ವ್ರತವೂ ಸಹ ಹೆಸರಿಗೆ ಸರಿಯಾಗಿ ಅನಂತ ವ್ರತಗಳಿಗೂ ಶ್ರೇಷ್ಠತಮವಾಗಿ ಲೌಕಿಕ ಪಾರತ್ರಿಕವಾದ ಅನಂತ ಫಲಗಳನ್ನು ಕೊಡುತ್ತದೆ ಎಂದು ಅಗ್ನಿಪುರಾಣ, ಬ್ರಹ್ಮಾಂಡ ಪುರಾಣ, ಭವಿಷ್ಯೋತ್ತರ ಪುರಾಣಗಳು ಸಾರುತ್ತಿವೆ. ಇನ್ನೂ ಈ ವ್ರತದ ವಿಶೇಷವೆಂದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಪಾಂಡವರಿಗೆ ಹೇಳಿ ಮಾಡಿಸಿದ ವ್ರತವಿದು. ಅದಕ್ಕೆ ಸಂದರ್ಭವೂ ಹಾಗೆಯೇ ಇತ್ತು. ದುರ್ಯೋಧನನ ದುಷ್ಟತನ, ಧೃತರಾಷ್ಟ್ರನ ಅಂಧತನ, ಶಕುನಿಯ ಕುತಂತ್ರದಿಂದ, ಜೂಜಾಟದ ನೆಪದಿಂದ ಎಲ್ಲವನ್ನು ಕಳೆದುಕೊಂಡ ಪಾಂಡವರು ಅರಣ್ಯದಲ್ಲಿ ಅತ್ಯಂತ ಕಷ್ಟ, ಸಮಸ್ಯೆ, ಚಿಂತೆಗಳಿಂದ ಬಳಲುತ್ತಿರುವಾಗ ಚಿನ್ಮಯನಾದ ಅನಂತ ನಾಮಕ ಶ್ರೀಕೃಷ್ಣನು ಅಲ್ಲಿಗೆ ಬಂದು ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಿದಾಗ ತಮ್ಮೆಲ್ಲಾ ದುಃಖ ಚಿಂತೆ ದೂರ ಮಾಡಿ ಜೀವನದ ಸರ್ವತೋಮುಖ ಅಭಿವೃದ್ಧಿ, ಜಯಪ್ರಾಪ್ತಿ ಹೇಗೆ ಎಂದು ಯುಧಿಷ್ಠಿರಾದಿಗಳು ಶ್ರೀಕೃಷ್ಣನಲ್ಲಿ ಕೇಳಿದಾಗ ಪಾಂಡವ ಬಂಧು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಈ ಅನಂತನ ವ್ರತದ ವೈಶಿಷ್ಟ್ಯ, ಆಚರಿಸುವ ವಿಧಾನ, ಮಹತ್ವ, ಯಾರು ಮಾಡಿದರು, ಏನನ್ನು ಪಡೆದರು ಎಂಬ ವಿಚಾರವನ್ನು ತಿಳಿಸುತ್ತಾನೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮದೇವರು ನಾರದರಿಗೆ ತಿಳಿಸುತ್ತಾರೆ. ಶುಕ್ಲಪಕ್ಷೆ ಚತುರ್ದಶ್ಯಾಂ ಮಾಸಿ ಭಾದ್ರಪದೇ ಶುಭೇ ಅನಂತಸ್ಯ ವ್ರತಾಚ್ಚೈವ ಸರ್ವ ಪಾಪೈಹಿ ಪ್ರಮುಚ್ಯತೆ. ಭಾದ್ರಪದ ಶುಕ್ಲಪಕ್ಷ ಚತುರ್ದಶಿ ಎಂದು ಅನಂತ ಫಲಗಳನ್ನೀಯುವ ಈ ಅನಂತ ವ್ರತವನ್ನು ನಡೆಸಿದರೆ ಎಲ್ಲಾ ಚಿಂತೆ, ಪಾಪ, ದುಃಖಗಳಿಂದ ಜೀವಿಯು ಪಾರಾಗುತ್ತಾನೆ. ಅನಂತನೆಂದರೆ ಯಾರು ಎಂದು ಧರ್ಮಜನು ಕೇಳಿದ ಪ್ರಶ್ನೆಗೂ ಕೃಷ್ಣ ಉತ್ತರಿಸುತ್ತ ಕಲೆ, ಕಾಷ್ಟ, ಮುಹೂರ್ತ, ದಿನ ರಾತ್ರಿಗಳೇ ಶರೀರವಾಗಿರುವ ಕಾಲವೇ ಅನಂತ. ಯುಗ ಕಲ್ಪಗಳ ವ್ಯವಸ್ಥೆಗಳಿಗೆ ಅನುಸರಿಸಿ ಇರುವ ಪಕ್ಷ, ಮಾಸ, ಋತು, ಅಯನ, ವರ್ಷಗಳೆಂಬ ಕಾಲಗಳೆಲ್ಲವೂ ಕಾಲಾಂತರ್ಗತ, ಕಾಲನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞನಾದ ನನ್ನಿಂದಲೇ ಆಗಿವೆ. ಆದ್ದರಿಂದ ಕಾಲಪ್ರವರ್ತಕ, ಕಾಲನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿಯಾದ ಅನಂತ ವ್ಯಾಪ್ತನಾದ ನನ್ನ ರೂಪ, ಚಿಂತನೆ, ಧ್ಯಾನ, ವ್ರತ, ಪೂಜೆಗೆ ಅನಂತ ವ್ರತ ಎಂದು ಕರೆಯುತ್ತಾರೆ. ಬ್ರಹ್ಮ ರುದ್ರೇಂದ್ರಾದಿ ಎಲ್ಲಾ ದೇವತೆಗಳಲ್ಲಿ ಆ ರೂಪಗಳಲ್ಲಿದ್ದು ಅನಂತ ಕೋಟಿ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನು ಕಲ್ಪಿಸುವ ಅನಂತನೆಂದರೆ ನಾನೇ ಎಂದು ಶ್ರೀಕೃಷ್ಣ ಹೇಳುತ್ತಾ ಅದರ ವಿಧಾನವನ್ನು ಕೂಡ ಪಾಂಡವರಿಗೆ ತಿಳಿಸುತ್ತಾನೆ. ಭಾದ್ರಪದ ಶುಕ್ಲ ಚತುರ್ದಶಿಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ 14 ವಿಧದ ಪನಸ, ಆಮ್ರ, ಪಿಪ್ಪಲ, ವಟ, ತುಳಸಿ, ಬಿಲ್ವ ಇತ್ಯಾದಿ ಪತ್ರಗಳನ್ನು, 14 ವಿಧದ ಅನಂತನ ಸೃಷ್ಟಿಯ ಶ್ರೇಷ್ಠ ಫಲಗಳನ್ನು, 14 ವಿಧದ ಸುಗಂಧಭರಿತ ಚಂಪಕ, ಕರವೀರ, ಪಾರಿಜಾತ, ಮಲ್ಲಿಕಾದಿ ಪುಷ್ಪಗಳನ್ನು ಒಟ್ಟು ಸೇರಿಸಿ ಅನಂತ ನಾಮಕ ಶೇಷದೇವರ ದರ್ಭೆಯ ಆಕೃತಿ ಪ್ರತಿಮೆಯನ್ನು ನಿರ್ಮಿಸಿಕೊಂಡು ಸ್ವಸ್ತಿಕೆ,
ಕಲಶ ವಿಷ್ಣು ಪ್ರತಿಮೆಗಳಲ್ಲಿ ಅನಂತನನ್ನ ಆವಾಹಿಸಿ ಭಕ್ತಿಯಿಂದ ಪೂಜಿಸಬೇಕು. ಮೊದಲು ಯಮುನೆಯನ್ನ ಬಾವಿ ನದಿ ಕೆರೆ ಇತ್ಯಾದಿಗಳಲ್ಲಿ ಪೂಜಿಸಿ ಶೇಷನನ್ನ ಅರ್ಚಿಸಿಕೊಂಡು ಶೇಷ ಶಾಯಿಯಾದ ಭಗವಂತನ ಶರೀರ ಸದೃಶವಾದ 14 ಲೋಕದ ಪ್ರತೀಕವಾದ 14 ಗ್ರಂಥಿಗಳಿಂದ ಕೂಡಿದ ಸಾಕ್ಷಾತ್ ಅನಂತನ ಶರೀರ ಸ್ವರೂಪವಾದ ದಾರವನ್ನು ಕಲಶದಲ್ಲಿಟ್ಟು ಪೂಜಿಸಿ ಕಡಿಮೆ ಪಕ್ಷ 14 ವಿಧವಾದ ತುಪ್ಪದಲ್ಲಿ ಮಾಡಿದ ಶುದ್ಧವಾದ ಭಕ್ಷ್ಯ ಭೋಜ್ಯಗಳನ್ನು ಅರ್ಪಿಸಿ ಪೂಜಿಸಿ ಅನಂತರ ಅನಂತ ದೋರವನ್ನು ಪುರುಷರು ಬಲಕೈಗೂ ಮಹಿಳೆಯರು ಎಡಕೈಗೂ ಕಟ್ಟಿಕೊಳ್ಳಬೇಕು. ಇದನ್ನು ಮೊಟ್ಟ ಮೊದಲು ಭೂಮಿಯಲ್ಲಿ ಆಚರಿಸಿದವರ ಕಥೆಯನ್ನು ಕೃಷ್ಣನೇ ಪಾಂಡವರಿಗೆ ತಿಳಿಸುತ್ತಾನೆ. ಹಿಂದೆ ಕೃತಯುಗದಲ್ಲಿ ಸುಮಂತನೆಂಬ ಸತ್ಕುಲ ಪ್ರಸೂತನಾದ ದ್ವಿಜನು ವಶಿಷ್ಠ ಗೋತ್ರದ ದೀಕ್ಷಾ ಎಂಬವಳನ್ನು ವಿವಾಹವಾಗಿ ಪಂಚಯಜ್ಞಗಳನ್ನು ಷಟ್ ಕರ್ಮಗಳನ್ನು ನಡೆಸುತ್ತಾ ಉತ್ತಮ ಗೃಹಸ್ಥನಾಗಿರುವಾಗ ಅವರಿಗೆ ಹೆಸರಿಗೆ ಸರಿಯಾಗಿ ಉತ್ತಮ ಗುಣಸ್ವಭಾವವುಳ್ಳ ಸುಶೀಲಾ ಎಂಬ ಮಗಳು ಹುಟ್ಟುತ್ತಾಳೆ. ಮಗಳು ದೊಡ್ಡವಳಾದಾಗ ಕಾರಣಾಂತರದಿಂದ ಸುಮಂತನ ಪತ್ನಿ ದೀಕ್ಷಾಳು ಮೃತಪಟ್ಟು ನಂತರ ಮಗಳಿಗಾಗಿ ಕರ್ಕಶ ಎಂಬವನ್ನ ಸುಮಂತ ವಿವಾಹವಾಗುತ್ತಾನೆ. ಬೆಳೆದು ದೊಡ್ಡವಳಾದ ಮಗಳು ಸುಶೀಲೆಗೆ ಯೋಗ್ಯವರನು ವಿದ್ವಾಂಸನು ವೇದ ಪಾರಂಗತನೂ ಆದ ಕೌಂಡಿನ್ಯನೆಂಬ ಋಷಿಕುಮಾರನಿಗೆ ಕೊಟ್ಟು ಸುಮಂತನು ವಿವಾಹವನ್ನು ಮಾಡಿಸುತ್ತಾನೆ. ಜ್ಞಾನ ವಿದ್ಯೆಗಳಿಂದ ಸಂಪನ್ನನಾಗಿದ್ದರೂ ಕೌಂಡಿನ್ಯನು ಸಂಪತ್ತಿನಿಂದ ದರಿದ್ರನಾಗಿದ್ದ. ದಾರಿಯಲ್ಲಿ ಬಂಡಿಯಲ್ಲಿ ಪತಿಪತ್ನಿಯರು ಹೋಗುತ್ತಿರುವಾಗ ಮಧ್ಯಾಹ್ನ ಭೋಜನ ಸ್ವೀಕರಿಸಲು ಮೊದಲು ಸ್ನಾನಾದಿಗಳನ್ನು ನಡೆಸಲು ಸುಮಂತನು ನದಿಗೆ ತೆರಳುತ್ತಾನೆ. ಆಗ ದೂರದ ನದಿಯ ಬಂಡೆಯ ಮೇಲೆ ಕೆಲವು ಮುತ್ತೈದೆ ಮಹಿಳೆಯರು ಅದಾವುದೋ ವೃತ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ನಡೆಸುತ್ತಿರುವುದನ್ನು ಸುಶೀಲೆಯು ಕಂಡಳು. ಅಂದು ಭಾದ್ರಪದ ಶುಕ್ಲ ಚತುರ್ದಶಿಯಾಗಿತ್ತು. ಸಂಸ್ಕಾರವಂತೆಯಾದ ಸುಶೀಲೆಯು ಅಲ್ಲಿಗೆ ಹೋಗಿ ಅವರು ಹೇಳಿದಂತೆ ಭಕ್ತಿಯಿಂದ ಶುದ್ಧಳಾಗಿ ತಾನೂ ಆ ಅನಂತ ವ್ರತವನ್ನು ಮಾಡಿ ಅನಂತನ ದೋರವನ್ನು ಕಟ್ಟಿಕೊಂಡಳು. ಸುಶೀಲೆ ಕೌಂಡಿನ್ಯರು ಇಬ್ಬರು ನಂತರ ಆಶ್ರಮಕ್ಕೆ ಬಂದಾಗಲೇ ಮನೆ ಸಂಪದ್ಭರಿತವಾಗಿತ್ತು. ಅತಿಶೀಘ್ರದಲ್ಲಿಯೇ ಮನೆಯಲ್ಲಿ ಧನಧಾನ್ಯಗಳ ಸಮೃದ್ಧಿಯಾಗಿತ್ತು. ಒಂದು ದಿನ ಪತ್ನಿಯ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರವನ್ನ ಸುಮಂತ ಕಂಡು ಇದಾವ ದೋರ, ನನ್ನನ್ನು ವಶೀಕರಿಸುವುದಕ್ಕಾಗಿ ಇದನ್ನು ಕಟ್ಟಿಕೊಂಡಿದ್ದೀಯಾ ಎಂದು ಕೋಪಿಸಿ, ಎಷ್ಟು ರೀತಿಯಲ್ಲಿ ಇದು ಅನಂತನ ದೋರ, ಇದರಿಂದಲೇ ನಮ್ಮೆಲ್ಲ ಶ್ರೀಮಂತಿಗೆ ಸಮೃದ್ಧಿಗೊಂಡಿವೆ ಎಂದು ಪತ್ನಿ ಹೇಳಿದರು. ಪ್ರಾರಬ್ಧ ಕರ್ಮಕ್ಕೆ ವಶನಾಗಿ ಸುಶೀಲೆಯ ಕೈಯಿಂದ ಹಿಡಿದೆಳೆದು ಅದನ್ನು ಅಗ್ನಿಯ ಜ್ವಾಲೆಯಲ್ಲಿ ಹಾಕುತ್ತಾನೆ. ಸುಶೀಲೆಯು ದುಃಖದಿಂದ ಆ ದೋರವನ್ನು ತೆಗೆದು ಹಾಲಿನಲ್ಲಿ ಅದ್ದಿದಳು. ಕೆಲ ಸಮಯದಲ್ಲಿ ಕೌಂಡಿನ್ಯನ ಸಂಪತ್ತೆಲ್ಲ ನಾಶವಾಗಿ ಮನೆಯು ಸುಟ್ಟು ಹೋಗಿ ದಾರಿದ್ರ್ಯವು ತಾಂಡವವಾಡಿತು. ಕಲಹ ಕ್ಲೇಶಗಳಿಂದ ಆಶ್ರಮದ ವಾತಾವರಣವೇ ಹಾಳಾಯಿತು. ಒಂದು ಸಲ ಸುಶೀಲೆ ಕೌಂಡಿನ್ಯರು ಕುಳಿತು ಮಾತನಾಡುವಾಗ ಸುಶೀಲೆಯು ಅನಂತನ ಅಪಾರ ಮಹಿಮೆ ವೃತದ ವೈಶಿಷ್ಟ್ಯವೆಲ್ಲವನ್ನೂ ವಿಷದವಾಗಿ ಅರುಹುವಾಗ ದುಃಖ ಪಶ್ಚಾತ್ತಾಪಗೊಂಡ ಕೌಂಡಿನ್ಯನು ಹುಚ್ಚನಂತೆ ಜಡ ಚೇತನಗಳಲ್ಲಿ ಕಂಡ ವಸ್ತುಗಳಲ್ಲಿ ಮಾವಿನ ಮರ ಎತ್ತಿನಲ್ಲಿ ಸರೋವರಗಳಲ್ಲಿ ಅನಂತನಿಲ್ಲಿದ್ದಾನೆ, ಅವನನ್ನು ನೀವು ನೋಡಿದ್ದೀರಾ ಎಂದು ಕೇಳುತ್ತಾ ಚಿಂತಾಮಗ್ನಾಗಿ ಕುಳಿತುಕೊಂಡಿರುವಾಗ ಒಬ್ಬ ತೇಜೋವಂತ ವೃದ್ಧ ಬ್ರಾಹ್ಮಣನೋರ್ವ ಅವನ ಹತ್ತಿರ ಬಂದು ಅವನನ್ನು ಒಂದು ಗುಹೆಗೆ ಕರೆದುಕೊಂಡು ಹೋಗಿ ಭವ್ಯ ಅರಮನೆಯಲ್ಲಿ 1000 ಫಣದ ಶೇಷನ ಮೇಲೆ ಮಲಗಿದ್ದ ಶಂಖ ಚಕ್ರ ಗದಾಪದ್ಮಧಾರಿಯಾದ ಪಾರ್ಶ್ವದಲ್ಲಿ ಮುಖ್ಯಪ್ರಾಣ ಗರುಡರಿರುವ ಅನಂತ ದೇವತೆಗಳು ಸ್ತುತಿಸುತ್ತಾ ಇರುವ ಲಕ್ಷ್ಮೀಕಾಂತ ಶ್ರೀಮಂತ ಅನಂತನನ್ನ ತೋರಿಸುತ್ತಾನೆ. ಕೌಂಡಿನ್ಯನು ಅನೇಕ ವಿಧವಾಗಿ ಭಗವಂತನ ದಿವ್ಯ ರೂಪವನ್ನು ಕಂಡು ಸ್ತುತಿಸಿ ತನಗೆ ದಾರಿಯಲ್ಲಿ ಸಿಕ್ಕಿದ ಮಾವಿನ ಮರ, ಎತ್ತು, ಆಕಳು, 2 ಸರೋವರಗಳು, ಕತ್ತೆ, ಆನೆ ಹಾಗೂ ವೃದ್ಧ ಬ್ರಾಹ್ಮಣ ಇವರ ನಿಜಸ್ವರೂಪವನ್ನು ನನಗೆ ತಿಳಿಸು ಎಂದು ಭಗವಂತನಲ್ಲಿಯೇ ಪ್ರಾರ್ಥಿಸುವಾಗ ಸಾಕ್ಷಾತ್ ಭಗವಂತನೇ ಅವನಿಗೆ ಅವುಗಳ ಒಳಗುಟ್ಟನ್ನು ತಿಳಿಸುತ್ತಾನೆ. ಹೇ ಕೌಂಡಿನ್ಯನೇ, ನೀನು ಮೊದಲು ನೋಡಿದ ನನ್ನನ್ನು ಕೇಳಿದ ಮಾವಿನ ಮರ, ಹಿಂದಿನ ಜನ್ಮದಲ್ಲಿ ಅಧ್ಯಯನ ವಿದ್ಯೆ ಜ್ಞಾನಗಳಿಂದ ಗರ್ವಿತನಾದ ಬ್ರಾಹ್ಮಣನಾಗಿದ್ದ, ಅವನಿಗೂ ನಾನು ತೋರಲಿಲ್ಲ, ಕಾಣುವುದಿಲ್ಲ. ಮನುಷ್ಯನ ಅಹಂಕಾರವೇ ಎತ್ತಿನ ರೂಪವಾಗಿದೆ, ಬಂಜರು ಭೂಮಿಯ ರೂಪವೇ ಆಕಳು ಆಗಿದೆ, ಧರ್ಮ ಅಧರ್ಮಗಳೇ 2 ಸರೋವರಗಳಾಗಿವೆ, ಕ್ರೋಧವೇ ಕತ್ತೆಯ ರೂಪ ಪಡೆದಿದೆ, ದರ್ಪ ಮದವೇ ಆನೆಯಾಗಿದೆ, ಇವೆಲ್ಲವೂ ನೋಡದ ತೋರಲು ಅಸಾಧ್ಯವಾದ ನನ್ನ ರೂಪ ಕೊನೆಗೆ ಸಿಕ್ಕಿದ ವೃದ್ಧ ಬ್ರಾಹ್ಮಣ ನಿನಗೆ ತೋರಿಸಿದ, ಅವನೆಲ್ಲ ದಾಟಿ ನನ್ನನ್ನು ನೀನು ಅಥವಾ ಯಾವುದೇ ಜೀವಿಯು ಹೊಂದಬಹುದು ಎಂಬ ಜೀವನ ಸಂದೇಶವೂ ಇದರಲ್ಲಿ ಅಡಗಿದೆ ಎಂದು ಭಗವಂತನು ಅವನಿಗೆ ತಿಳಿಸುತ್ತಾ ಆ ವೃದ್ಧ ಬ್ರಾಹ್ಮಣನು ತಾನೇ ಎಂದು ಹೇಳುತ್ತಾ ಜ್ಞಾನದ ಕಣ್ಣನ್ನು ತೆರೆಸಿ ಅನಂತ ವ್ಯಾಪಕ ರೂಪವನ್ನು ತೋರಿಸಿ
ಈ ವ್ರತವನ್ನು ಮಾಡಲು ಹೇಳಿ ಸದಾ ಪವಿತ್ರನಾಗಿ ನನ್ನ ದೂರಬಂಧನವನ್ನು ಶ್ರೀರಕ್ಷೆಯಾಗಿ ಕಟ್ಟಿಕೊಂಡು ಜೀವನ ಸಾರ್ಥಕಪಡಿಸಿಕೋ ಎಂದ. ಅನಂತರ ಕೌಂಡಿನ್ಯ ಆ ವ್ರತವನ್ನು ನಡೆಸಿ ಪುನಃ ಸಾರ್ಥಕ ಜೀವನವನ್ನು ಮಾಡಿದ. ಪಾಂಡವರು ಕೂಡ ಕೃಷ್ಣನಲ್ಲಿ ಈ ವ್ರತವನ್ನು ಕೇಳಿ ಶುದ್ಧ ಭಕ್ತಿಯಿಂದ ಸಾಕ್ಷಾತ್ ಶ್ರೀಕೃಷ್ಣನ ಪ್ರೀತಿಗಾಗಿ ಈ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ನಡೆಸಿದರು ಎಂದು ಬ್ರಹ್ಮದೇವರು ನಾರದರಿಗೆ ಈ ವ್ರತದ ಮಹತ್ವವನ್ನು ತಿಳಿಸುತ್ತಾರೆ. ಇಂತಹ ಶ್ರೇಷ್ಠ ವ್ರತವನ್ನು ನಾವೂ ತಪ್ಪದೆ ಶ್ರದ್ಧಾಭಕ್ತಿಯಿಂದ ನಡೆಸಿ ಕೌಂಡಿನ್ಯನಿಗೆ ದೊರಕಿದ ಭಗವಂತನ ಅನಂತ ಕೃಪೆ, ನಂತರ ಸಿಕ್ಕಿದ ಪುನರಸು ನಕ್ಷತ್ರಲೋಕದ ಶಾಶ್ವತ ಪದವಿ, ನಂತರ ಪಾಂಡವರಿಗೆ ರಾಜಮಹಾರಾಜರಿಗೆ ಎಲ್ಲರಿಗೂ ದೊರಕಿದ ಆ ಅನುಗ್ರಹ, ನಿತ್ಯ ಸಂಪತ್ಪ್ರದಾಯಕವೂ ಮೋಕ್ಷದಾಯಕವೂ ಆದ ಮಹತ್ವದ ವ್ರತವನ್ನು ಭಕ್ತಿಯಿಂದ ನಡೆಸುವ ಅನಂತ ಸ್ವರೂಪವೇ ಆಗಿರುವ ಅನಂತ ದೂರದ ಶ್ರೀರಕ್ಷೆಯನ್ನು ಸದಾ ಪಡೆದು ಸುರಕ್ಷಿತ ಸಾರ್ಥಕ ಜೀವನವನ್ನು ನಡೆಸುವ ವ್ರತ ಮಾಡಲಾಗದವರು ಕಡೆ ಪಕ್ಷ ಈ ಕಥಾಶ್ರವಣವನ್ನು ಮಾಡಿದರೂ ವ್ರತದ ದೂರಬಂಧನದ ಪುಣ್ಯವನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾ ನನ್ನ ಮಾತನ್ನು ಅನಂತನ ಪಾದಕಮಲಕ್ಕೆ ಅರ್ಪಿಸುತ್ತಾ ಇದ್ದೇನೆ. ಸರ್ವೇ ಸಂತು ನಿರಾಮಯಾಃ. ಹರೇ ಕೃಷ್ಣ.